ಮಳೆ ಚಳಿ ಎನ್ನದೆ ಪ್ರತಿದಿನ ಮನೆ ಬಾಗಿಲಿಗೆ ಪತ್ರಿಕೆಗಳನ್ನು ಹಂಚುವವರ ಕಾರ್ಯ ಶ್ಲಾಘನೀಯವಾದದ್ದು ಎಂದು ಮುಗುಳುಕೋಡದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಡಾಕ್ಟರ್ ಸಿಬಿ ಕುಲಿಗೌಡ ಅಭಿಮತ ವ್ಯಕ್ತಪಡಿಸಿದರು. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಈ ಎಲ್ಲಾ ಅಂಗಗಳು ತಮ್ಮ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಏನಾದರೂ ಲೋಪದೋಷಗಳನ್ನು ಮಾಡಿದರೆ ಅದನ್ನು ಎತ್ತಿ ಹಿಡಿಯುವುದು, ಸರಿದಾರಿಗೆ ತರುವುದೇ ಪತ್ರಿಕಾ ರಂಗ. ಅಂತಹ ಪತ್ರಿಕಾ ವರದಿಯ ಪತ್ರಿಕೆಗಳನ್ನು ಬಿಸಿಲು ಮಳೆ ಚಳಿ ಎನ್ನದೆ ಪ್ರತಿನಿತ್ಯ ಪ್ರತಿ ಮನೆ ಮನೆಗೆ ತಲುಪಿಸುವಂತಹ ಕಾರ್ಯ ಮಾಡುತ್ತಿರುವ ಪತ್ರಿಕಾ ವಿತರಕರ ಕಾರ್ಯ ಶ್ಲಾಘನೀಯವಾದದ್ದು ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಡಾಕ್ಟರ್ ಸಿಬಿ ಕುಲಿಗೌಡ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅವರು ತಮ್ಮ ಗೃಹ ಕಚೇರಿ ಸಾಯಿ ನಿಲಯದಲ್ಲಿ ಶ್ರೀ ಚನ್ನಬಸವೇಶ್ವರ ವಿದ್ಯಾವರ್ಧಕ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾದ ಪತ್ರಿಕಾ ವಿತರಕರ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು. ನಮ್ಮ ಮುಗುಳುಕೋಡು ವ್ಯಾಪ್ತಿಯ ಬರ್ತಕ್ಕಂಥ ಸುಮಾರು ಹಳ್ಳಿಗಳಿಗೆ ಪ್ರತಿನಿತ್ಯ ಪತ್ರಿಕೆಗಳನ್ನು ತಂದು ಪ್ರತಿ ಗ್ರಾಮಗಳಲ್ಲಿ ಹಂಚುವಂಥ ಒಂದು ಪತ್ರಿಕಾ ವಿತರಕರನ್ನು ಕರೆಸಿ ತಮ್ಮ ಒಂದು ಸಾಯಿ ನಿಲಯದ ಒಂದು ಪ್ರಾಂಗಣದಲ್ಲಿ ಇವತ್ತು ಪತ್ರಕರ್ತರಿಗೆ ಅಂದರೆ ಪತ್ರಿಕಾ ವಿತರಕರಿಗೆ ಒಂದು ಸಿಹಿ ಕೊಡೋದಾಗಲಿ, ಅವರಿಗೆ ಶಾಲು ಮತ್ತು ಮಾಲೆ ಹಾಕಿ ಸನ್ಮಾನ ಮಾಡಿದ್ದು ನಿಜಕ್ಕೂ ಒಂದು ಹೆಮ್ಮೆ ಪಡೋ ವಿಷಯ ಹಾಗೂ ಶ್ಲಾಘನೀಯವಾದದ್ದು. ಮುಗುಳುಕೋಡು ವಲಯದಲ್ಲಿ ಇದ್ದಂಥ ಪತ್ರಕರ್ತರು ಹಾಗೂ ಪತ್ರಕರ್ತನ ಹಂಚುವಂಥ ಯುವಕರನ್ನು ಕರೆಸಿ ಅವರನ್ನ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದರು. ಯಾಕಪ್ಪ ಅಂತಂದ್ರೆ ನಮ್ಮ ಸರ್ಕಾರದೊಳಗೆ ರಾಜ್ಯಾಂಗ, ಕಾರ್ಯಾಂಗ, ನ್ಯಾಯಾಂಗ ಮೂರು ಹಂಗಿದ್ರೆ ಇವತ್ತರನ್ನೆಲ್ಲ ಒಂದು ಕಂಟ್ರೋಲ್ದಾಗ ಇಡುವಂಥದ್ದು, ಇವತ್ತರ ಮೇಲೆ ನಿಗಾ ಇಡುವಂಥದ್ದು ಯಾವುದು ಅಂತಂದ್ರೆ ಪತ್ರಿಕಾ ರಂಗ. ಏನು ಅಂತಹ ಪತ್ರಿಕೆಗಳನ್ನು ದಿನನಿತ್ಯ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲದಲ್ಲಿ ಮುಂಜಾನೆ ನಾವು ಚಾ ಟೈಮ್ಗೆ ಅವ್ರು ಯಾವ ಟೈಮ್ಗೆ ಹೇಳ್ದಕ್ಕಿಂತ ಚಾ ಕೊಡ್ತಾರೋ ಆ ಟೈಮ್ಗೆ ಚಾದ ಕೂಡ ಬಿಸ್ಕೆಟ್ ಯಾರಿಗಿಲ್ಲ ರೀ. ಪತ್ರಿಕೆಗಳಿಂದ ಬರುವಂತಹ ಅಲ್ಪ ಕಮಿಷನ್ ನಂಬಿಕೊಂಡು ಪತ್ರಿಕಾ ವರದಿಯನ್ನು ಮಾಡುತ್ತಿರುವ ಪತ್ರಕರ್ತರ ಹಾಗೂ ಪತ್ರಿಕೆ ವಿತರಕರ ಸೇವೆ ಈ ಸಮಾಜಕ್ಕೆ ಅನನ್ಯವಾದದ್ದು ಎಂದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಹಿರಿಯ ಪತ್ರಕರ್ತ ಮತ್ತು ಪತ್ರಿಕೆ ವಿತರಕರಾದ ಪಾಲಭಾವಿ ಗ್ರಾಮದ ಶಿವಾಜಿ ಮೇತ್ರಿ ಮಾತನಾಡಿ, ಪ್ರತಿನಿತ್ಯ ಅನೇಕ ಸಭೆ ಸಮಾರಂಭಗಳು ನಡೆಯುತ್ತಲೇ ಇರುತ್ತವೆ, ಆದರೆ ಪತ್ರಿಕೆ ವಿತರಕರ ದಿನವನ್ನು ನೆನಪಿನಲ್ಲಿಟ್ಟುಕೊಂಡು ತಮ್ಮ ಗೃಹ ಕಚೇರಿಗೆ ನಮ್ಮನ್ನೆಲ್ಲ ಕರೆಸಿ ಸತ್ಕರಿಸಿ ಸಿಹಿ ತಿರಿಸಿ ಪತ್ರಿಕಾ ವಿತರಕರ ದಿನಾಚರಣೆ ಶುಭಾಶಯ ಕೋರುತ್ತಿರುವ ಡಾಕ್ಟರ್ ಸಿಬಿ ಕುಲಿಗೌಡ ಅವರ ಕಾರ್ಯ ನಮಗೆ ತುಂಬಾ ಸಂತಸ ತಂದಿದೆ. ಈ ಭಾಗದ ಪತ್ರಕರ್ತರ ಬಗ್ಗೆ ಹಾಗೂ ಪತ್ರಿಕಾ ವಿತರಕರ ಬಗ್ಗೆ ವಿಶೇಷ ಕಾಳಜಿಯನ್ನು ಇಟ್ಟುಕೊಂಡಿರುವಂತಹ ರಾಜಕೀಯ ಮುತ್ಸದ್ದಿಗಳು ಮತ್ತು ನಮ್ಮ ಮಾರ್ಗದರ್ಶಕರು ಆದಂತಹ ಡಾಕ್ಟರ್ ಸಿಬಿ ಕುಲಿಗೌಡ ಅವರ ಪ್ರತಿಯೊಂದು ಕಾರ್ಯಕ್ರಮವು ಸಮಾಜ ಮುಖಿಯಾಗಿ ಇರುತ್ತವೆ ಎನ್ನುವುದು ಹೆಮ್ಮೆಯ ವಿಷಯ ಎಂದರು. ಮುಂಬರುವ ದಿನಗಳಲ್ಲಿ ಅವರು ಕಂಡ ಕನಸುಗಳು ಸಾಕಾರಗೊಳ್ಳಲಿ, ದೇವರು ಅವರನ್ನ ಮತ್ತಷ್ಟು ಉನ್ನತ ಸ್ಥಾನಕ್ಕೆ ಏರಿಸಲಿ ಎಂದು ಆಶಿಸುತ್ತೇನೆ ಎಂದರು. ಕಾರ್ಯಕ್ರಮದಲ್ಲಿ ಪತ್ರಕರ್ತರು ಹಾಗೂ ಪತ್ರಿಕಾ ವಿತರಕರೂ ಆದ ಚಿದಾನಂದ ಐಹೊಳೆ, ಶ್ರೀಮಂತ್ ಘಟನಟಿ, ಶಿವಾಜಿ ಮೇತ್ರಿ, ಸಂಪತ್ ಬಡಿಗೇರ್, ಅಭಿಷೇಕ್ ಘಟ್ನಟ್ಟಿ ಮತ್ತು ಪ್ರತೀಕ್ ಹಿರೇಮಠ್ ಭಾಗವಹಿಸಿದ್ದರು. ಕಾರ್ಯಕ್ರಮವನ್ನ ಆನಂದ್ ಎರಡತ್ತಿ ನಿರೂಪಿಸಿ ವಂದಿಸಿದ್ರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.